ಅಂತ ಶ್ರೀರಾಮಚಂದ್ರ ಪರಮಾತ್ಮ ಅವನ್ನೇ ಬಿಡ್ಲಿಲ್ಲ. ಇನ್ನು ಸಣ್ಣ ಪುಟ್ಟವರು ನಮ್ಮ ಶ್ರೀನಿವಾಸಯ್ಯ ಬಿಟ್ಟಾರ. ಹೋದ ಜನ್ಮದ ಕರ್ಮ ಅಂಟ್ಕೊಂಡಿರ್ತದೆ, ಅದು ಸವಿಯದೆ ಹಿಂಗೆ. ಹೋದ ಜನ್ಮದಲ್ಲ, ಈ ಜನ್ಮದ್ದೆ. ಆತ್ ಬಿಡು, ಈ ಜನ್ಮದ್ದೆ. ಅಪ್ಪ ನಿಂಗೆ ಬಿಟ್ಟು ಸುಮ್ಕೆ ಕುಂತ್ರೆ ಹೆಂಗೆ? ನಮ್ಮನ್ನು ಕೇಳ್ ಮಾಡಿದ್ದಲ್ಲ, ಈಗ ಅನುಭವಿಸೋದಕ್ಕೆ ನಮ್ ಸಹಕಾರ ಇಲ್ಲ. ಮಗಳು ನೀನು ಅಲ್ಲದ ಹಾಗೆ ಬದುಕೋದಕ್ಕಾಗಿದ್ರೆ ಚೆನ್ನಾಗಿರೋದು. ಕೇಳದ ಶ್ರೀನಿವಾಸಯ್ಯ, ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ತೀವಿ ಯಾಕೆ ಹೇಳು? ಕಷ್ಟ ಕಾಲಕ್ಕಾಗ್ಲಿ ಅಂತ. ಕಷ್ಟ ಕಾಲದಾಗೆ ಕೈ ಕಟ್ಕೊಂಡು ಕುಂತ್ಕೋತಾರೆ ತಿಳ್ಕ. ಒಳ್ಳೆ ಕಾಲದಾಗೆ ಬಂಧುಗಳು, ನೆಂಟರು, ಹೆಣ್ರು, ಮಕ್ಕಳು, ಕಷ್ಟ ಕಾಲಕ್ಕಾಗದೆ ಯಾವತ್ತಿದ್ರು ಸ್ನೇಹಿತರು. ದಯವಿಟ್ಟು ಮುಗಿಸ್ತೀರಾ ನಿಮ್ಮ ಲೆಕ್ಚರನ್ನ? ಹಾಳು ಮಾಡಿದ್ದವ್ರನ್ನ ನೀವೆ. ನಾ ಏನ ಮಾಡ್ದೆ? ನಿಮ್ದಿತ್ತು 108 ಹಲ್ಕ ಕೆಲ್ಸಗಳು, ಅದ್ರಲ್ಲಿ ಇವ್ರನ್ನ ಶಾಮಿಲ್ ಮಾಡ್ಕೊಂಡ್ರಿ. ಪ್ರಪಂಚ ಹೆಂಗಿತ್ತು, ನಾವು ಹಂಗೆ ನಡ್ಕೊಂಡು ಹೋದ್ವಿ. ಲಾಭವಾಗಿದ್ದು ನಿಮ್ಗೆ, ಶಿಕ್ಷೆ ಇವ್ರಿಗೆ. ಇವ್ರಿಗೂ ಲಾಭ ಆಗಿತ್ತಲ್ಲ. ಕದ್ದದನ್ನ ಗಂಟು ಮಾಡ್ಕೊಂಡಿದ್ದು ನೀವು, ಅಡಿಗೆ ಮಾಡ್ಕೊಂಡು ತಿಂದಿದ್ದು ನೀವು, ಅಪ್ಪನಿಗೇನ್ ಸಿಕ್ಕಿದ್ದು ನೀವು, ಮಿಗಿಸಿ ತಿಪ್ಪೆಗೆ ಎಸ್ದಿದ್ದು, ರಸ್ತೆಯಲ್ಲಿ ಕೂತು ಎಲೆಯಲ್ಲಿ ಮಿಗಿಸಿದ್ದನ್ನ ಆರಿಸ್ಕೊಂಡಿದ್ದು. ಕೇಳಿ, ಸಂತೋಷ ಪಡಿ, ಬರದ್ ಜೊತೆ ಕಮ್ಯುನಿಕೇಶನ್ ಇಲ್ಲ, ಅದು ಒಂದು ಮದುವೆ ಮುರಿದು ಬಿದ್ದ ಹಾಗೆ. 40 ವರ್ಷ ಅವನಿಗೆ, 6 ವರ್ಷದ ಮಗ ಅವನೇ. ಅವನನ್ನು ಕಟ್ಕೊಂಡು ಏನ ಮಾಡಿಯ? ಅವನು ಬೇಡ ಅಂದ್ರೆ ಬೇಡ, ಹುಡುಕ್ತೀನಿ ಸುಮ್ಕಿರು ಅರೆಯದ ಹುಡುಗರನ್ನ. ಸಂಸಾರಕ್ಕೆ ಒಬ್ಬ ಗಂಡನ್ ಹುಡುಕ್ತಾ ಇದ್ದೀನಿ, ಹಾದ್ರಕ್ಕೆ ಜೊತೆಗಲ್ಲ. ಹಿಂಗೆ ಶ್ರೀನಿವಾಸಯ್ಯ, ಅದ್ಯಾವನೋ ಒಬ್ಬ ಬ್ಯಾಡ್ರವನಿದ್ದಂತೆ, ಬೇಟೆ ಆಡಿ ಹೆಣ್ಣು ಮಕ್ಕಳಿಗೆ ಊಟ ಆಗ್ತಿದ್ದಂತೆ, ಯಾರೋ ಅಂದ್ರಂತೆ, ಪಾಪ್ ಕೆಲಸ ಮಾಡ್ತಿದ್ಯಾ, ನರ್ಕಕ್ಕೆ ಹೋಯ್ತೀಯಾ ಅಂತ. ರೆಡ್ಡಿಗಳೇ, ನೀವು ಹೊರಡಿ ಇಲ್ಲಿ ಕೇಳು. ಅದಕ್ಕೆ ಅವನಂದ, ಹೆಣ್ಣು ಮಕ್ಕಳು ಸಾಕ್ತಾ ಇವನಿ, ಧರ್ಮ ನರ್ಕ ಆಗಕ್ಕಿಲ್ಲ ಅಂತ. ಅವರಂದ್ರು ಹೋಗಿ ಕೇಳು, ಪಾಪ್ದಾಗೆ ಪಾಲು ತಗೋತಾರ ಅಂತ. ಬಂದು ಕೇಳಿದ್ರೆ ಹೆಣ್ಣು ಮಕ್ಕಳು, ಒಟ್ಟಿಗೆ ಊಟ ನಿನ್ನ ಧರ್ಮ, ನಿನ್ನ ಪಾಪ ಏನಿದ್ರು ನಿನ್ನ ತಲೆಗೆ ಅಂತ. ಹಂಗ ಕುಂತದೆ ಕತೆ ಇಲ್ಲಿ ಕೂತು. ಇಲ್ಲಿ ರಾಮಾಯಣ ಬರೀತಾರೆ, ಎದ್ದು ಹೋಗ್ತೀರಾ ಇಲ್ಲಿಂದ? ಅದ್ಯಾಕೆ ಹಂಗೆ ಮಾತಾಡಿಯ ಲಕ್ಷ್ಮವ್ವ ನೀನು? ಈ ಕೇಸ್ ಎಷ್ಟು ದಿವಸ ನಡೆಯುತ್ತೋ ನಾ ಕಾಣೆ, ಈ ಕರ್ಮ ಹೊಲಸು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬನ್ನಿ. ಅಲ್ಲಿ ಗಂಟ ಎಲ್ಲಿದ್ದರು? ನಿಮ್ಮನೇಲಿ ಇಟ್ಕೊಳ್ಳಿ. ಇದ್ಯಾಕೆ ಹಿಂಗಂದಿರಿ ಎಂಡ್ರು ನೀವು? ಹೊಲಸು ಮನುಷ್ಯ ಬೇಡ, ನಾಚಿಕೆ ಆಗಲ್ವ ನಿಮ್ಗೆ? 2 ದಿನ ಜೈಲಲ್ಲಿ ಇದ್ಮೇಲೆ ಹಾಗೆ ಹೋಗ್ಬೇಕು, ಇಲ್ಲಿಗೆ ಯಾಕೆ ಬಂದ್ರಿ? ಜೈಲ್ ಅಲ್ರ ಕಸ್ಟಡಿ ಅಷ್ಟೇಯಾ, ಎಲ್ಲ ಒಂದೇ. ಗಾಂಧಿ ಇರ್ಲಿಲ್ವಲ್ಲ, ಅವ್ರ ಅರ್ಧ ಜೀವನ ಕಳೆದಿದ್ದು ಜೈಲಲ್ಲೇ. ಬುಟ್ರ ಅವ್ರೆಂಡ್ರು ಅವ್ರನ್ನ ಆಚೆಗ್ ಬಂದಾಗ ಆರೈಕೆ ಮಾಡೋರು. ಯಾಕೆ ಹೇಳಿ, ಒಳಗ ಕುಂತ್ಕೊಳಕ್ ಶಕ್ತಿ ಬೇಕಲ್ರ. ನನಗೆ ನನ್ನ ಮಗಳಿಗೆ ನೀವು ಇಲ್ಲಿರೋದು ಬೇಡ. ಕಳತನ, ಮೋಸ, ಬದುಕಿನಲ್ಲಿ ತಪ್ಪುಗಳು ಎಲ್ಲರೂ ಮಾಡ್ತಾರೆ. ಮನುಷ್ಯ ಅಂದಮೇಲೆ ಕಾಡೋ ಆಸೆಗಳಿರುತ್ತೆ, ಬದುಕೋ ಭಾವನೆಗಳಿರುತ್ತೆ. ಆದರೆ ಮಾಡ್ತಿರೋ ತಪ್ಪು ಅಂತ ಗೊತ್ತಾದ್ಮೇಲೆ ಬಿಡ್ತಾರೆ. ಪುಷ್ಪನ ಮದುವೆ ಮುರಿತು, ಆಗ್ಲಾದ್ರೂ ತಿದ್ಕೋಬೇಕಲ್ವಾ? ಇಲ್ಲ, ಈಗ ಭರತನ ಜೊತೆ ಮದುವೆ ಫಿಕ್ಸ್ ಆಗಿದೆ, ಇನ್ನದು ಮುರಿಯುತ್ತೆ. ನಿಮ್ಮ ಹೊಲಸುಗಳಿಗೆ ಮಗಳು ಭಾಳ ಹಾಳಾಗುತ್ತೆ. ಗೊತ್ತಿತ್ತು ತಿದ್ಕೊಳ್ಳೋಕ್ಕೆ ನಿಮಗೆ ಮನಸ್ಸಿಲ್ಲ. ಅಲ್ಲಿಗೇನು, ಮಗಳಿಗೆ ಅಪ್ಪನಾಗಿ ಬದುಕೋ ಯೋಗ್ಯತೆ ನಿಮಗಿಲ್ಲ. ನನ್ನ ಮಗಳಿಗೆ ಅಪ್ಪನಾಗಿ ಹೇಳ್ದಿರೋರು ನನಗೆ ಗಂಡನಾಗಿರೋದು ಬೇಡ. ಹೋಗಿ. ಹಿಂಗೆ ಅನ್ಬೇಡ ನೀನು, ಕಾಲಿ ಬೀಳ್ತೀನಿ ಕ್ಷಮಿಸು. ತಿದ್ಕೋತೀರಾ? ಹ್ಞೂ. ಹೇಳ್ದಂಗೆ ಕೇಳ್ತೀರಾ? ಹೋಗಿ ಬರೆದ್ಕೊಟ್ಟು ಬನ್ನಿ, ಬದುಕಿಗೆ ಬೇಡದ ರೀತಿಲಿ ಇಷ್ಟು ದುಡ್ದಿದ್ದೀನಿ, ಅದರಿಂದ ಅದು ಆಸ್ತಿ ಇದು ಅಂತ. ಬುದ್ಧಿ ಐತೆ ನಮ್ಮ ನಿನಗೆ, ಸರ್ಕಾರ ಆಸ್ತಿ ತಗಂತದೆ, ಆಗ್ತಾರೆ 1-2 ತಿಂಗಳ ಒಳಿಕೆ. ನಿಮ್ಮನ್ನು ಮಾತಾಡ್ಸದ್ನ ನಾನು, ಅದಾಗತ್ತಾ ನೋಡಿ, ಶಿಕ್ಷೆ ಅನುಭವಿಸ್ ಬನ್ನಿ, ಕಾಲು ಹೂಸಾಕ್ತೀನಿ. ಆಗಲ್ವಾ? ನನ್ನ ಬದುಕಿನಲ್ಲಿ ನೀವು ಕೆಟ್ಟ ಕನಸು. 24 ಗಂಟೆನೂ ಕಣ್ಣು ಬಿಟ್ಕೊಂಡು ಒಂಟಿ ಕಳಿತೀನಿ, ನೀವು ಕಾಣಿಸ್ಬಾರ್ದು. ಶ್ರೀನಿವಾಸಯ್ಯ,
ಟೇಪ್ ಮಾಡ್ಬಿಟ್ರಿ. ಕಳ್ತನ ನಿಮ್ಮ ಟೇಪ್ಗೆ ಒಗ್ದು ನಿಮ್ದೇನಿದ್ರು ಪ್ರಸಾದ ಯಾರು ಇಕ್ತಾರ ಕಾದು ಕುಂತು ತಿನ್ಕೋಬೇಕು. ಹೋಗಿ ಹಿಡಿದು ಒಳಿಕ್ ಹಾಕೊಳಕ್ಕಾಗದು. ಏನೋ ನನ್ನ ಕೈಲಾದ್ದು, ಬೇಲ್ ಮೇಲೆ ಬಿಡಿಸ್ಕೊಂಬಂದೀವ್ನಿ, ಇನ್ನು ಮುಂದಲ್ದು ನಿಮ್ಮದು. ಸರಿ ಹೋಗುತ್ತೆ ಬಿಡಿ, ಆಮೇಲೆ ಬಂದು ನೋಡ್ತೀನಿ. ಬೇಡ ಶ್ರೀನಿವಾಸಯ್ಯ, ಬರೋದು ಬೇಡ. ಇಬ್ಬರು ಮಾಡಿದ್ದು ಕಳ್ತನವೇಯ, ನೀವು ಸಿಕ್ಕಾಕೊಂಡಿದ್ದೀರಿ ಕ್ರಿಮಿನಲ್ಲು, ನಾನಿಲ್ಲ ಅಲ್ರ. ಕ್ರಿಮಿನಲ್ಗಳ ಜೊತೆ ವ್ಯವಹಾರ ಇಟ್ಕೊಂಡ್ರೆ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಯ್ತದೆ, ಬೇಡ್ರ. ನಿಮ್ಮಪ್ಪ ಆಗ್ಬೋದು ಅಥವಾ ಸದಾನಂದ್ ಆಗ್ಬೋದು, ಹೀಗಾಯ್ತು ಸರಿ, ವಿಟ್ನೆಸ್ ಆಗಿ ಬರೋದಕ್ಕೇನು ದಾಡಿ? ಅವ್ರು ಬರೋದು ಬೇಡ. ಮುಂದೆ ಹೆಚ್ಚು ಕಮ್ಮಿ ಆಗಿ ಅವ್ರು ಜೈಲಿಗೆ ಹೋದ್ರೆ ಫೋನ್ ಮಾಡಿದ್ದೆ, ಹೇಳಿದ ಒಂದೇ ಮಾತು, ಮೆಸ್ ಇಟ್ರು. ಸರಿನೇ ಅಲ್ವಾ? ಸರಿನೇ. ಇನ್ ಮುಂದೆ ಗಲ್ಲಿಗೆ ಹಾಕಬೇಕು ನಿಮ್ಮಪ್ಪನ್ನ. ಹಾಕ್ಬೋದು, ಆಮೇಲೆ? ಈಗೇನು ಮಾಡ್ತಿರ್ತಾರೆ? ಕೂತಿರ್ತಾರೆ ಬೆಳಗ್ನಿಂದ ಸಂಜೆವರೆಗೂ ಮನೇಲಿ. ವಿಚಾರಣೆ ನಡೀತಿದೆ, ಲೆಕ್ಕ ಕೊಡೋದಕ್ಕೆ ಹೇಳಿದ್ದಾರೆ, ಲೆಕ್ಕ ಹಾಕ್ತಾ ಕೂತಿರ್ತಾರೆ. ಊಟ ತಿಂಡಿಗೆ? ಕೈಲಿದ್ದ ಕಾಸು ಮುಗ್ದಿದೆ, ಸಸ್ಪೆನ್ಷನ್, ಸಂಬಳದ ಒಂದು ಭಾಗ ಬರುತ್ತೆ, ಅದರಲ್ಲಿ ನಡಿಬೇಕು. ಸುಖ ಅಭ್ಯಾಸ ಆಗಿದೆ, ಅದೆಲ್ಲ ಸಾಕಾಗತ್ತೆ? ಸಾಕಾಗಲ್ಲ, ಮನೇಲಿ ಕೆಲಸದೊಳು ಬಿಡಿಸಿದ್ದಾಯ್ತು, ಮನೆಗೆ ಪೇಪರ್ ತರಿಸ್ತಾ ಇಲ್ಲ. ಎಲ್ಲಿವರೆಗೂ ಅಂದರೆ ಒಂದೊಂದು ಸರ್ತಿ ಅನಿಸತ್ತೆ ಇವತ್ತೋ ನಾಳೆನೋ ನಮ್ಮಪ್ಪ ಮನೇಲಿರೋ ಹಳೆ ಪೇಪರನ್ನೆಲ್ಲ ಹೊತ್ಕೊಂಡು ಹೋಗಿ ಅದರಲ್ಲಿ ಎಷ್ಟು ಕಾಸು ಬರ್ಬೋದು ಅಂತ ಲೆಕ್ಕ ಹಾಕೊಂಡು ಹೊರಟ್ರು ಹೊರಟ್ರೆ. ಬೇಕಿತ್ತು ಇದು, ಬುದ್ಧಿ ಬರತ್ತೆ. ನಮ್ಮ ಕತೆ ನಿಮ್ಮಮ್ಮ ಒಡವೆ ಹೋಗತ್ತೆ ಅನ್ನೋ ಭಯ, ಅದು ಅವ್ರವ್ರ ಅಮ್ಮನ ಮನೆಯಿಂದ ತಂದಿದ್ದಂತೆ. ಎಲ್ಲ ಹಾಕೊಂಡು ಕೂತಿದ್ರು, ಬಂದವರು ಬಿಚ್ಚಿರ್ತಾರೆ. ಹ್ಞೂ, ಹೋಯ್ತು, ಮತ್ತೆ ವಾಪಸ್ ಬರ್ಬೋದೇನೋ, ಈಗಂತೂ ಇಲ್ಲ. ಅಮ್ಮನಿಗೆ ಅವಮಾನ, ಬಿದ್ದು ಬಿದ್ದು ಅತ್ಲು. ಮನೆಯಲ್ಲಿ ಮಾತಿಲ್ಲ, ಕಥೆ ಇಲ್ಲ. ನನ್ನ ತಲೆ ಕೆಟ್ಟ ಹೋಗಿದೆ, ಸಣ್ಣದಾಗಿ ಭಯ ಶುರು ಆಗಿದೆ. ಭಯ ಯಾಕೆ? ಫೋನ್ ಮಾಡಿದ್ದೆ, ಮೆಸ್ ಅಂದರು. ತಕ್ಷಣಕ್ಕೆ ಹಾಗಂದಿರ್ತಾನೆ, ಇನ್ನೊಮ್ಮೆ ಫೋನ್ ಮಾಡು. ಮನೇಲಿ ಈ ಘಟನೆ ನಡೆದಿದೆ, ಪೇಪರು ಟಿ ವಿಲಿ ಬಂದಿದೆ. ಅರ್ಥವಾಗತ್ತೆ ಅವನಿಗೆ, ಇದರಲ್ಲಿ ನೀನು ತಪ್ಪಿಲ್ಲ. ಅವಮಾನ ಆಗಿದೆ, ಜನ ಮರೀತಾರೆ, ಭಯ ಕಾಡ್ತಿದೆ, ಇದು ಮುಗಿತೇನೋ ಅಂತ. ಇಲ್ಲ, ಈಸ್ ಎ ನೈಸ್ ಫೆಲೋ, ಬಹಳ ತನ್ನಂಬಿಕೆಯಿಂದ ಬದುಕಿದ್ದಾನೆ, ನನಗೆ ತಿಳಿದ ಮಟ್ಟಿಗೆ ಬಹಳ ಪ್ರಾಕ್ಟಿಕಲ್, ಮದುವೆಗೆ ಇದರಿಂದ ತೊಂದರೆ ಆಗಲ್ಲ. ತಯಾರಿ ಯಾರಾದರೂ ಮಾಡಬೇಕಲ್ಲ, ಮಾಡಬೇಕಾದ್ದು ಅಪ್ಪ ಅಮ್ಮ, ಸದಾನಂದ್ ಅವ್ರ ಹೆಂಡತಿ, ಈಗೆಲ್ಲಿ ಎಲ್ಲ ಅವ್ರವ್ರ ಲೋಕ. ಆಗ ಹೋಗಿದ್ರೆ ಚೆನ್ನಾಗಿರೋದು ಮದುವೆ. ಆಷಾಢ ಅಂತ ಮುಂದಕ್ಕೆ ಹಾಕಿದ್ದು ಎರಡನೇ ಮದುವೆ, ಆಷಾಢನ ಈಗ ನೋಡಿ. ನಾನೇನು ಮಾಡಬಹುದು ಹೇಳು. ಅವ್ರ ಹತ್ರ ಮಾತಾಡ್ತೀರಾ? ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆದರೆ ಸಾಕು, ಇಬ್ಬರು ವಿಟ್ನೆಸ್ ಬೇಕು. ನಾನು ಬರ್ತೀನಿ. ಇನ್ನೊಬ್ರು? ನಿಮ್ಮಪ್ಪ ಆಗ್ಬೋದು ಅಥವಾ ಸದಾನಂದ್ ಆಗ್ಬೋದು, ಹೀಗಾಯ್ತು ಸರಿ, ವಿಟ್ನೆಸ್ ಆಗಿ ಬರೋದಕ್ಕೇನು ದಾಡಿ? ಅವ್ರು ಬರೋದು ಬೇಡ. ಮುಂದೆ ಹೆಚ್ಚು ಕಮ್ಮಿ ಆಗಿ ಅವ್ರು ಜೈಲಿಗೆ ಹೋದರೆ ಮದುವೆಗೆ ವಿಟ್ನೆಸ್ಸು ಜೈಲಿಗೆ ಹೋದವರು ಅಂತಾಗತ್ತೆ. ಎರಡನೇ ಮದುವೆ ಇರ್ಬೋದು, ಪವಿತ್ರ ಬಂಧನ,
ಪಾಪಿಗಳು ಬಂದು ಸಹಿ ಹಾಕಿ ಅಪವಿತ್ರಗೊಳಿಸೋದು ಬೇಡ. ಆಯಿತು, ನಾನು ಮುಂದೆ ನಿಂತು ಮಾಡ್ತೀನಿ. ಇನ್ನೊಂದೆರಡು ದಿನ ಬಿಡು, ಎಲ್ಲ ತಣ್ಣಗಾಗಲಿ. ಆಮೇಲೆ ಭರತ್ ಹತ್ರ ಮಾತಾಡು. ಆ ವಿಷಯಕ್ಕೆ ನಿಮ್ಮನ್ನು ಹುಡುಕೊಂಡು ಬಂದಿದ್ದು. ಏನು ಹೇಳು? ಅವ್ರನ್ನ ಹೋಗಿ ನೋಡೋದಕ್ಕೆ ಮುಖ ಇಲ್ಲ. ಅಪ್ಪನ ಕ್ರಿಯೆ, ನಾಚ್ಕೋಬೇಕಾದ್ದು ನಾನು. ರಾಜಾರಾಮ್ ಹೇಳ್ತಾ ಇದ್ದಿದ್ದು ಸರಿ. ಮಾವನ ಕ್ರಿಯೆ ಅಂತ ಸುಮ್ಮನೆ ಇದ್ರೆ ನಂತರದ ಘಟನೆಗಳಿಗೆ ಜವಾಬ್ದಾರಾಗಬೇಕಾಗತ್ತೆ ಅಂತ. ನಾನು ಮಾತಾಡ್ತೀನಿ ಬಿಡು. ಪ್ರಾಬ್ಲಮ್ ಏನು ಆಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ನನ್ನ ಭಯ ನನಗೆ. ಮದುವೆ ನಿನಗಿಂತ ಜಾಸ್ತಿ ಅವನಿಗೆ ಅವಶ್ಯಕತೆ. 6 ವರ್ಷದ ಮಗ ಇದ್ದಾನೆ, 40 ವರ್ಷ ಆಗಿದೆ. ಇರೋದು ಆ್ಯಡ್ ಫಿಲಮ್ ಇಂಡಸ್ಟ್ರಿನಲ್ಲಿ. ಸದ್ಯಕ್ಕೆ ಕೆಲಸ ಇದೆ ಸರಿ, ಯಾವಾಗಲೂ ಇದ್ದೇ ಇರತ್ತೇನೋ ನಂಬಿಕೆ ಇಲ್ಲ. ಮದುವೆ ಅಂದರೆ ಹೆಣ್ಣು ಸಿಗಬೇಕಲ್ವಾ? ಅಲ್ಲದೆ ನಿನ್ನ ಮತ್ತೆ ಮಕ್ಕಳು ಬೇಡ ಅಂದಿದ್ಯಾ? ಇನ್ನು ನಿಮ್ಮಪ್ಪಂದು ಹೀಗಾಯಿತು. ಮುಂದೆ ಯಾವತ್ತೋ ಸಂಸಾರದಲ್ಲಿ ತಲೆ ಹಾಕ್ತಾರೆ ಅನ್ನೋದಕ್ಕೆ ಇವ್ರಿಗೆ ಮುಖವೇ ಇಲ್ವಲ್ಲ. ಇದಕ್ಕಿಂತ ಒಳ್ಳೆ ಸನ್ನಿವೇಶ ಅವನಿಗೆ ಸಿಗಲ್ಲ. ನಿಮ್ಮ ಹಾರೈಕೆ, ಮಾತಾಡಿ ದಯವಿಟ್ಟು. ಮದುವೆ ಮಾಡಿಕೊಂಡು ಹೊರಟು ಬಿಡ್ತೀನಿ. ರಾಜಾರಾಮ್ ಹೇಳಿದಾಗ ತಕ್ಷಣ ಹೋಗಿದ್ದಿದ್ರೆ ಸರಿ ಹೋಗ್ತಿತ್ತು. ಹಾಗಂದ್ಕೊಳ್ಳೋದಷ್ಟೆ. ನಿನ್ನ ಸನ್ನಿವೇಶಕ್ಕೆ ಇವತ್ತು ಉತ್ತರ ಯಾವತ್ತೋ ಸಿಕ್ಕಿದೆ. ಅವತ್ತಾವತ್ತಿನ ಸನ್ನಿವೇಶಕ್ಕೆ ಅವತ್ತಾವತ್ತೇ ಉತ್ತರ ಸಿಕ್ಕರೆ ಬದುಕು ಅದ್ಭುತ ಸುಂದರ. ಸಿಗಲ್ವೇ? ಅವಲೋಕನದಲ್ಲೇ ಸತ್ಯಗಳು ಸ್ಪಷ್ಟ, ವರ್ತಮಾನದಲ್ಲಿ ಯಾವತ್ತೂ ಮಂಪ್ರೆ. ಮಗು ಬೇಡ ಅಂದಿದ್ಲು. ದ ಸಿಚುಯೇಷನ್ ವಾಸ್ ಪರ್ಫೆಕ್ಟ್ ಬಟ್ ದಿಸ್ ಮೆಸ್. ಅವ್ರ ತಂದೆ ಏನೋ ಮಾಡ್ಕೊಂಡಿದ್ದು ಕರ್ಮ. ಅದು ಸರಿ, ಆದ್ರೆ ಮುಂದುವರಿಯೋದು ಹೇಗೆ? ನಿಮ್ಮ ಅವಶ್ಯಕತೆ, ಮುಂದುವರಿಯಿರಿ. ಅವಶ್ಯಕತೆ ಸರಿ, ಈ ಮನುಷ್ಯ ಈಗಾಗಲೇ ಎಲ್ಲ ಹಣ ಕಳ್ಕೊಂಡಿದ್ದಾನೆ. ಸಂಬಳದ ಒಂದು ಭಾಗ ಬರುತ್ತೆ. ಡಿಸ್ಮಿಸ್ ಆದ್ರೆ ಅದಾದ ಕಾಲಕ್ಕೆ. ಜೈಲಾದ್ರೆ ಪುಷ್ಪನ್ ತಾಯಿನೂ ನಮ್ಮನೆಗೆ ಬರ್ತಾಳೆ. ಸನ್ಯಾಸಿ ಸಂಸಾರ ಕಟ್ಕೊಂಡ ಹಾಗೆ. ಮೊದಲೊಂದು ಬೆಕ್ಕು, ಅದಕ್ಕೆ ಹಾಲು ಅಂತ ಒಂದು ಹಸು, ಆ ಹಸು ನೋಡ್ಕೊಳ್ಳೋಕೆ ಒಂದು ಹೆಣ್ಣು, ಪೂರ್ತಿ ಸಂಸಾರನೇ. ಪುಷ್ಪನ ಅವಶ್ಯಕತೆ ಇದೆ, ಹಾಗಂತ ಈ ಜವಾಬ್ದಾರಿಗಳು ಕಷ್ಟ. ಆ ವಿಷಯಗಳನ್ನು ನಾನು ಸಾರ್ಟ್ ಔಟ್ ಮಾಡ್ತೀನಿ. ಏನು ಮಾಡ್ತೀರಾ? ಅವಳ ತಾಯಿಗೆ ಬದುಕೋದಕ್ಕೊಂದು ಜಾಗ ನೋಡ್ತೀನಿ. ಇನ್ನೂ ಅವ್ರ ತಂದೆ ಏನಾಗುತ್ತೋ ನೋಡೋಣ. ನೋಡ್ತೀನಿ, ನೋಡೋಣ. ಏನು ಮಾಡ್ತೀರಾ? ಡು ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಪ್ಲ್ಯಾನ್ಸ್? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಿಮಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ, ಮತ್ತೆ ಯಾಕೆ ಈ ಜವಾಬ್ದಾರಿಗಳನ್ನ ತಗೋಬೇಕು? ಪುಷ್ಪ ಬದುಕು ಒಂದು ದಡ ಮುಟ್ಲಿ ಅಂತ. ನಾನು ನಂಬೋದು ಹೇಗೆ? ನೀವು ಹೇಳ್ತೀರಾ ಎಲ್ಲ ನಿಮ್ಮ ಜವಾಬ್ದಾರಿ ಅಂತ. ಮದುವೆ ಆದ್ಮೇಲೆ ನೀವು ಸುಮ್ಮನಾದ್ರೆ ನನ್ನ ಕುತ್ತಿಗೆಗೆ? ಪುಷ್ಪ ತಂದೆಗೆ ದುಡ್ಡು ಕಾಸು ಬೇಕಾದ್ರೆ ಮಗಳನ್ನೇ ಕೇಳಬೇಕು, ನನಗೆ ಕಷ್ಟ ಅಲ್ವಾ? ಅಕಸ್ಮಾತ್ ಆಗಿ ಆತನಿಗೆ ಏನಾದ್ರು ಜೈಲಾದ್ರೆ ಪುಷ್ಪನ ಮನಸ್ಸು ಕೆಡುತ್ತೆ. ತನ್ನದಲ್ಲದ ಮಗನ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಂಡಿರ್ತಾಳೆ, ಸಾಧ್ಯನಾ? ನನ್ನ ಮಗನಿಗೆ ಪುಷ್ಪ ತಾಯಿ, ಅವರು ಅಜ್ಜ ಅನ್ನಿಸ್ಕೋತಾರೆ, ಜೈಲಿನಲ್ಲಿರ್ತಾರೆ. ಈ ರೆಪ್ಯುಟೇಷನ್ ಅವಶ್ಯಕತೆ ಇದೆಯಾ? ನೀವು ಬಹಳ ನೇರ ಮಾತಾಡ್ತೀರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಕಷ್ಟ. ಉತ್ತರ ಇಲ್ಲ, ದಿಸ್ ನೋ ಆನ್ಸರ್. ಪುಷ್ಪನ್ಗೆ ಸಹಾಯ ಮಾಡಿದಾಗತ್ತೆ. ಐ ಆಮ್ ಸಾರಿ. ತುಂಬಾ ನೋವು ತಿಂದಿದ್ದಾಳೆ ಹುಡುಗಿ. ಮದುವೆ ಆದದ್ದು, ಮಗು ಸತ್ತಿದ್ದು, ನಂತರ ವಿಚ್ಛೇದನ. ಯು ಹ್ಯಾವ್ ಆಲ್ ಮೈ ಸಿಂಪತೀಸ್ ಫಾರ್ ಹರ್. ಅದರಿಂದ ಬದುಕು ನೇರ ಆಗಲ್ಲ. ಬಟ್ ಐ ಕಾಂಟ್ ಹೆಲ್ಪ್. ಈ ಮದುವೆ ನಿರ್ಧಾರ ಆಗಿತ್ತು, ಕನಸುಗಳಲ್ಲಿ ಕಳೆದು ಹೋಗಿದ್ಲು. ನಂತರದ ಘಟನೆಗಳು ಏನು ಮಾಡೋಕ್ಕಾಗಲ್ಲ, ಕನಸು ನನಸಾಗಲಿಲ್ಲ. ನನ್ನ ರಿಕ್ವೆಸ್ಟ್, ಇದರಲ್ಲಿ ಇವಳ ತಪ್ಪೇನೂ ಇಲ್ಲ. ಅವರಪ್ಪ ಬದುಕಿದ ರೀತಿಗೆ ಅವ್ರಿಗೀಗ ಶಿಕ್ಷೆ ಆಯಿತು, ಇವಳಿಗೆ ಯಾಕೆ ಶಿಕ್ಷೆ? ಅದನ್ನೆಲ್ಲ ಮರೆತು ಇವಳನ್ನು ನಾನು ಮದುವೆ ಆಗಬೇಕು. ಅಂಥ ತ್ಯಾಗ ಮನೋಭಾವನ ಬೆಳೆಸ್ಕೋಬೇಕು ಅವಳಿಗೋಸ್ಕರ. ಸುಲಭನಾ?
ನನಗೆ ನನ್ನ ಮಗನ ಬದುಕು ಮುಖ್ಯ. ಪುಷ್ಪ ಇತ್ತೀಚಿನ ಪರಿಚಯ ಅಷ್ಟೆ. ಅವಳಿಗಾಗಿ ನಾನು ಏನನ್ನಾದರೂ ಯಾಕೆ ತ್ಯಾಗ ಮಾಡಬೇಕು? ನಾನು ಮದುವೆ ಆಗ್ತೀನಿ ಎಂದದ್ದು ನನ್ನ ಸುಖಕ್ಕಲ್ಲ, ಮಗನ ಬೆಳೆಸೋ ಸೌಕರ್ಯಕ್ಕಾಗಿ. ಅದಿಲ್ಲ ಅಂದಮೇಲೆ ಇದು ಬೇಡ. ಸ್ವಾರ್ಥ ಅನ್ನಿಸ್ಕೊಳ್ಳೋದಿಲ್ವಾ? ಮಗನ ಭವಿಷ್ಯ ಹುಡುಕ್ತಾ ಇದ್ದೀನಿ, ಅದಕ್ಕೆ ಈ ಎಲ್ಲ ನಿರ್ಧಾರ. ಸ್ವಾರ್ಥ ಅಂತಾದರೆ ಸರಿ, ಸ್ವಾರ್ಥ ಆ ಪಟ್ಟಕ್ಕೆ ನಾನು ಸಿದ್ಧ. ಮದುವೆ ಬೇಡ. ತಾತ ಆತರು ಅಂದ್ರು ಅವ್ನು ಮಾಡಬಾರ್ದು ಮಾಡ್ದ, ಹೆಂಡತಿ ಮಕ್ಳಿಗೆ ನರ್ಕ ಅಂತ. ಅಳ್ಬೇಡಿ ಆಂಟಿ, ನೀವೇನು ಮಾಡೋಕ್ಕಾಗತ್ತೆ? ಮೇಷ್ಟ್ರಿದಾರ? ನೀವು? ವೀಣಾ. ಸುಮೇರು ಅಮ್ಮ ಬನ್ನಿ. ಕೂತ್ಕೊಳ್ಳಿ. ಗೊತ್ತಾ ನಿನಗೆ ಸುಮೇರು? ಇಲ್ಲ, ಮೊನ್ನೆ ಟಿವಿಯಲ್ಲಿ ಬಂದಿತ್ತು. ಅಷ್ಟೊಂದು ಕಾಸು ಒಡವೆ, ಕಾರಲ್ಲಿ ಕರ್ಕೊಂಡು ಹೋದ್ರು. ಹುಡುಗ ಬಂದು ನಿಂತ ನೋಡ್ತಾ, ತಾತ ಅಂದ್ರು ಸುಮೇರು ಅಂತ. ಎಲ್ಲ ತಗೊಂಡು ಹೋದ್ರ? ತಾತ ಹತ್ರು ಅಂದ್ರು ಅವ್ನು ಮಾಡಬಾರ್ದು ಮಾಡ್ದ, ಹೆಂಡತಿ ಮಕ್ಳಿಗೆ ನರ್ಕ ಅಂತ. ಅಳ್ಬೇಡಿ ಆಂಟಿ, ನೀವೇನು ಮಾಡೋಕ್ಕಾಗತ್ತೆ? ಕೂತ್ಕೋ ತಾಯಿ, ಕೂತ್ಕೋ. ವಿಷಯ ಗೊತ್ತಾಯಿತು, ಮನಸ್ಸಿಗೆ ನೋವಾಯಿತು. ನೋಡು, ಕೊಡೇನಾದರೂ ಅವ್ರಿಗೆ. ಕಾಲ ಬದಲಾಗಿದೆ, ಟಿವಿ ಪೇಪರು ಎಲ್ಲದರಲ್ಲೂ ವಿಷಯ ಬಂತು. ಅವಮಾನ, ನಿನಗೆ ಕಷ್ಟ. ಕರ್ಕೊಂಡು ಹೋಗಿರಬೇಕು, ಕಸ್ಟಡಿ ಇರ್ತಾನೆ. ಕಸ್ಟಡಿಲಿ ಎರಡು ದಿನದ ಲೆಕ್ಕ ಬರುತ್ತೆ, ಸಸ್ಪೆಂಡ್ ಆಗತ್ತೆ. ಸಿಕ್ಕ ಆಸ್ತಿಗೆ ಸಮಜಾಯಿಷಿ ಕೊಡಬೇಕಾಗತ್ತೆ. ಬಂದಿದ್ರು, ವಿಚಾರಿಸ್ಕೊಂಡು ಹೋದ್ರು. ಸಮಜಾಯಿಷಿ ಕೊಡೋಕ್ಕಾಗದೆ ಹೋದರೆ ಆಸ್ತಿ ಸರ್ಕಾರಕ್ಕೆ ಹೋಗುತ್ತೆ, ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ, ಜೈಲು ಕೂಡ ಆಗಬಹುದು. ನೋಡು, ಹೋಗಿ ನೋಡಿದ್ಯಾ? ಇಲ್ಲ, ಅವ್ರನ್ನ ಆ ಸ್ಥಿತಿಲಿ ನಾನು ನೋಡಿದ್ರೆ ಅವ್ರಿಗೆ ಅವಮಾನ ಆಗುತ್ತೆ. ಬಟ್ಟೆ ಬರೇ ಕಳಿಸ್ದೆ, ನೆಲದ ಮೇಲೆ ಮಲಗ ಅಭ್ಯಾಸ ಇಲ್ಲ ಅವ್ರಿಗೆ. ಒಂದು ಸಣ್ಣ ಸೊಳ್ಳೆ ಇದ್ರೂ ನಿದ್ದೆ ಹತ್ತಲ್ಲ. ಇತ್ತೀಚೆಗೆ ಕುಡಿತದ ಅಭ್ಯಾಸವಾಗಿತ್ತು, ಕುಡಿತೆ ನಿದ್ದೆ ಬರೋಲ್ಲ. ಕಷ್ಟ. ಸ್ನಾನಕ್ಕಲ್ಲಿ ಅವಕಾಶ ಇರುತ್ತೋ ಇಲ್ವೋ? ನನ್ನ ಅನುಭವಕ್ಕೆ ಮೀರಿದ ಮಾತು ತಾಯಿ. ಕುಡಿತ ಜಾಸ್ತಿಯಾಗಿ ಸ್ವಲ್ಪ ದಿನದಿಂದ ಆಸಿಡಿಟಿ ಅನ್ನೋರು. ಹೊತ್ತೊತ್ತಿಗೆ ಏನಾದರೂ ತಿಂತಾ ಇರಬೇಕು. ಯಾರು ನೋಡ್ತಾರಲ್ಲಿ? ಕಾಣೆ, ಇದು ಕ್ರಿಮಿನಲ್ ಕೇಸು. ಕಷ್ಟಪಟ್ಟು ಮಗನ ಹಿಡಿದಿಟ್ಕೊಂಡಿದ್ದೀನಿ. ಇರೋನೊಬ್ಬ ಅಣ್ಣ. ಇವ್ರನ್ನ ಬೇಲ್ ಮೇಲೆ ಆಚೆ ತರಬೇಕು ಅಂದರೆ ಯಾರಾದರೂ ನಿಲ್ಲಬೇಕು, ಲಾಯರ್ನ ನೋಡಬೇಕು. ಆಗೋಲ್ಲ ಅಂತ ಅಣ್ಣ. ಇವ್ರು ಕದ್ರು ಕಾಸು, ಬಾವಾ ಬಾವಾ ಅಂತ ಅವನ್ ಕಿತ್ತ. ಈಗ
ಸಂಬಂಧವೇ ಇಲ್ಲ ಅನ್ನೋ ಥರ ಮಾತಾಡ್ತಾನೆ. ಕಷ್ಟಕಾಲ ಯಾರೂ ಆಗಲ್ಲ. ಬರ್ತೀನಿ. ಅಷ್ಟೇನಾ? ಎರಡು ದಿನದಿಂದ ನಾನು ಸುಮೇರು ಇಬ್ಬರೇ ಮನೇಲಿ. ಅವಮಾನ ರಸ್ತೆಗೆ ಹೋಗೋಕ್ಕೆ, ಹಾಲ್ನೋನ್ ಮುಖ ಪೇಪರ್ನೋನ್ ಮುಖ ನೋಡೋಕ್ಕೆ ಅವಮಾನ. ಯಾರಿಗಾದ್ರೂ ಹೇಳ್ಕೋಬೇಕು, ಯಾರಿಗೆ ಹೇಳ್ಕೊಳ್ಳಿ? ನೆನಪಿಗೆ ಬಂದದ್ದು ನೀವು, ಹುಡ್ಕೊಂಡು ಬಂದೆ. ಮತ್ತೀಗ ಮನೆಗೆ, ಮನೆನೂ ಹೊರಟೋಗುತ್ತಾ? ಕ್ಷಮಾ, ಗೀಜರ್ ಆನ್ ಮಾಡು, ನೀರು ಕಾದ ಮೇಲೆ ಸ್ನಾನ ಮಾಡು, ಅಡುಗೆ ಮಾಡಿರ್ತಾಳೆ, ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗು, ಮತ್ತೆ ಮಾತಾಡಿದ್ರಾಯ್ತು. ಅಳಬೇಡ ಅನ್ನೋದಕ್ಕೂ ಬಾಯಿಲ್ಲ ನನಗೆ. ಅವನ ಕಳ್ಳತನ ನಿನಗೆ ಶಿಕ್ಷೆ, ಹೆಂಡತಿ ಅಲ್ವಾ, ಸಹಧರ್ಮಿಣಿ. ಬೆಂಕಿ ನೋಡು, ಹಾದಿಗೆ ಬಂದವನ್ನೆಲ್ಲ ಸುಡುತ್ತೆ. ಇಟ್ಟೋರನ್ನೇ ಸುಡಬೇಕು ಅನ್ನೋದು ಅದಕ್ಕೆ ಗೊತ್ತಾಗತ್ತೆ. ಅಂತರಂಗದ ಅಂತರಾಳದಲ್ಲಿ ಮಂಥನ.